ಸರಿ ಜೋರಾಗಿ ನಾನು ಕೂಗ್ಬಿಟ್ಟೆ ಅಮ್ಮ ಅಂತ ಕೂಗ್ಬೇಕು ಕಣ್ಬಿಟ್ಟು ಹೀಗೆ ತಿರುಗಿ ನೋಡಿದ್ರು. ತಿರುಗಿ ನೋಡಿದಾಗ ಕೆರೆಗೆ ಆಮೇಲೆ ತಗೊಂಡೋಗಿ ನೀರು ಒಯ್ದು ನೀರು ಒಯ್ದು ಅಂತ ಕೇಳಿದ್ರು. ಇಷ್ಟೇನೇ ತಾನೆ ಈ ಪ್ರಪಂಚ, ಇಷ್ಟಕ್ಕೆ ಇಷ್ಟೇ ಹೋರಾಟ ಹೋರಾಟಕ್ಕಿನ ಮನುಷ್ಯ ಸೌಹಾರ್ದತೆ ಪ್ರೀತಿಯಿಂದ ಪ್ರಪಂಚನೇ ಗೆಲ್ಬೋದು. ನೂರಾರು ಕೋಟಿಗಳಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ ಅನ್ನೋದೆಲ್ಲ ಸುಳ್ಳು. ಬೆಲೆ ಕಟ್ಟಕ್ಕಾಗದಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಕರುಣೆ, ಅನುಕಂಪ, ಈ ನಾಲ್ಕು ವಿಷಯಗಳು ಮನುಷ್ಯನಲ್ಲಿದ್ದರೆ ಯಾವ ಕಾಲಕ್ಕೂ ಮನುಷ್ಯ ಚೆನ್ನಾಗಿರ್ತಾನೆ. ಒಂದೊಂದು ವೇಳೆ ಆಕಸ್ಮಿಕವಾಗಿ ಅವನಿಗೆ ಒಂದು ಸಾವು ಬಂದರೂ ಕೂಡ ನೋವಿರಲ್ಲ ಸಾವಲ್ಲಿ. ಇದನ್ನೆಲ್ಲ ನಾವು ಕಲ್ತ್ಕೊಂಡೇ ಮುಂದೆ ಭವಿಷ್ಯದಲ್ಲಿ ಕಾಲಿಡಬೇಕು, ಹೆಜ್ಜೆ ಇಡಬೇಕು. ಹಿರಿಯರ ಮೇಲೆ 24 ಗಂಟೆ ಅವ್ರ ಜೊತೆಲಿ ಇರಲಿ ಅಂತ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಭಗವಂತ ನನಗೆ ಕೊಟ್ಟಿರುವಂಥ ಅವಕಾಶ, ಪಾಪ ಬೇರೆಯವ್ರಿಗೆ ಇದನ್ನೆಲ್ಲ ಕೊಡ್ತಾನೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನನಗೆ ಕೊಟ್ಟ ಅವನು ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳುವಂಥ ಪರಿಸ್ಥಿತಿನೂ ಭಗವಂತ ನಾನು ಕಲ್ಪಿಸಿಕೊಟ್ಟೆ. ಅದರಂತೆ ನಾನು ನಡ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನನಗಿನ್ನೂ ಕಮ್ಮಿ ಆಯ್ತಾ ನಾನು ತಾಯಿಯವ್ರನ್ನ ನೋಡ್ಕೊಂಡು ಒಬ್ಬನೇ ಆಗೋಗ್ಬಿಟ್ಟೆ. ಆ ವ್ಯವಹಾರನ ಒಬ್ಬನೇ ಮಾಡಿದೆ ಲೆಕ್ಕ ಬರೆಯೋದ್ರಿಂದ ಪ್ರತಿ ಗಳಿಗೆಗಳು ಇದಾಗ್ತಾ ಇದೆ ಇದಾಗ್ತಾ ಇದೆ ಅಂತ ಹೇಳಿ ಆ ಆಸ್ಪತ್ರೆಗಳನ್ನ ಮುಗಿಸೋದ್ರೊಳಗೆ ಜನ್ಮನೇ ಜಾಲಾಡ್ಸೋಗ್ಬಿಟ್ಟು ನಾನು ಹಾರ್ಟ್ ಪೇಷಂಟ್. ಬೆಳಗ್ಗೆ ಎದ್ದು ನನ್ನ ತಾಯಿಯವ್ರ ಮಾತ್ರ ನನ್ನ ಮಾತ್ರ ತಗೊಂಡು ನಾನು ಪ್ರತಿ ಕೆಲಸನೂ ಮಾಡ್ತಾಯಿದ್ದೆ. ಇನ್ನೊಂದ್ಸರಿ ಮಾತ್ರೆ ಮರ್ತೋಗ್ತಾಯಿದ್ದೆ. ಎದೆ ನೋವಾಗೋದು, ಅವಾಗ ಜ್ಞಾಪಕ ಆಗೋದು, ಅಯ್ಯೋ ಜೋಬಲ್ಲಿ ಇಟ್ಕೊಂಡು ಮಾತ್ರ ನೋಡಿಲ್ಲ ಅಂತ. ಸುಮಾರು ನನ್ನ ತಾಯಿಯವ್ರದ್ದು ಸುಮಾರು ಕೋರಿಕೆಗಳಿದೆ ಕಲಾವಿದರಿಗೆ, ಎಲ್ಲರಿಗೂ, ತಂತ್ರಜ್ಞರಿಗೆ, ಲೈಟ್ ಬಾಯ್ಸು, ಪ್ರೊಡಕ್ಷನ್ ಬಾಯ್ಸು, ಆಪರೇಟರ್ಸು, ಆಮೇಲೆ ರೆಪ್ರೆಸೆಂಟೇಟಿವ್ಸು, ಇನ್ನೂ ಹಲವಾರು ಜನ ಎಲ್ಲರಿಗೂ ಮಹಾಶಾಸನ ಆಗಬೇಕು ಅನ್ನುವಂಥ ಮಾತು ಕೊಟ್ಟಿದ್ದಾರೆ. ಅದು ಭಗವಂತನ ದಯೆ, ಅದೊಂದು ಕೆಲಸ ಆಗಬೇಕು. ಹರಿಯಾಣ ಇಲಾಖೆದು ಒಂದು ತಾಪತ್ರ ಇದೆ. ನಿರಂತರವಾಗಿ ಈ ಸರ್ಕಾರದಲ್ಲಿ ಇವ್ರ ನೇತೃತ್ವದಲ್ಲಿ ಯಾವ ರೈತನೂ ಕಣ್ಣಲ್ಲಿ ನೀರು ಸುರಿಸ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು. ಅವ್ನು ಬೆಳೆದಿರೋ ಬೆಳೆಗೆ ರೇಟ್ ಸಿಗುತ್ತೋ ಇನ್ನೋ, ಅವನದು ಅಂತ ಒಂದು ಅಸ್ತಿತ್ವ, ಅವನ ಆಸ್ತಿ ಆಸ್ತಿ ಇದ್ಕೊಂಡು ಹೋಗ್ಬಾರ್ದು. ಭಾರಿ ಕಷ್ಟವಾದ ವಿಷಯ. ಹೊಲದಲ್ಲೇ ಒಬ್ಬರು ಮೇಣ ಹಾಕೊಂಡ್ಬಿಟ್ರು ಫಾರೆಸ್ಟ್ ಹೋಗ್ಬೇಕು ಅಂತ ತಕ್ಷಣ. ಈ ಪರಿಸ್ಥಿತಿ ರೈತರಿಗೆ ಬರಬಾರ್ದು. ಈ ಜಾಗದಲ್ಲೂ ನಾನು ಯಾಕೆ ಮಾತಾಡೋದು ಅಂತ ತಾಯಿ ಅನಿಸ್ತದೆ. 4 ವರ್ಷ ಸತತವಾಗಿ ಹೋರಾಡಿದ್ರು. ಸರ್, ಈಗ ಬೇರೆ ಊರಿಂದೆಲ್ಲ ಜನಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ, ಸ್ವಂತವ್ರಿಗೆ ಅವಕಾಶ ಕಲಾವಕಾಶ ಮಾಡ್ಕೊಡ್ತೀವಿ 11 ಗಂಟೆ ನಂತರ ಏನಾದರೂ ಅಂತ. ಖಂಡಿತ ಆ ಪರಿಸ್ಥಿತಿಗಳನ್ನ ನೋಡಿಬಿಟ್ಟು ವಿವರಿಸ್ಕೊಂಡು ಯಾವ ರೀತಿ ಸರಿ ಮಾಡಬೇಕು ಅಂತ ಎಲ್ಲರ ಹತ್ರನೂ ಕಲಿಸಿ ಕೂತ್ಕೊಂಡು ಮಾತಾಡಿ ಅದರಂತೆ ಮಾಡೋಣ. ಥ್ಯಾಂಕ್ ಯು ಸರ್. ತಾಯಿ ಒಂದಷ್ಟು ಆಸೆಗಳನ್ನ ಹೇಳಿದ್ರಿ, ಸಿ ಎಂ ಅವ್ರ ಜೊತೆ ಏನಾದರೂ ಮಾತಾಡೋದು? ಖಂಡಿತ ಮಾತಾಡಿದೆ, DC ಸಾಹೇಬರಿಗೆ ಹೇಳಿದ್ದಾರೆ, ಅರಣ್ಯ ಇಲಾಖೆ ಬಗ್ಗೆ ಹೇಳಿದ್ದಾರೆ. ನಾನು ಎಲ್ಲ ಕಡಿತಗಳನ್ನು ಅವರಿಗೆ ನಾನು ವಾಟ್ಸಪ್ ಮಾಡಿದ್ದೀನಿ. ಅದು ತುಂಬ ಸುಲಲಿತವಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಆ ರೀತಿ ನಾನು ಮಾಡಿದ್ದೀನಿ, ನಾನು ತಗೊಂಡಿದ್ದೀನಿ, ಧನ್ಯವಾದ ಅಂತ ಹೇಳಿ ನನಗೂ ವಾಪಸ್ ಕೊಟ್ಟಿದ್ದಾರೆ. ಅದರಿಂದ ರೈತರಿಗೆ ಒಳ್ಳೆಯದಾಗಬೇಕು. ಒಂದು, ಎರಡನೇದು, ಉಪಮುಖ್ಯಮಂತ್ರಿಗಳು ಕಲಾವಿದರ ಮಹಾಶಾಸನದ ಬಗ್ಗೆ ಹೇಳಿದ್ದಾರೆ. ಅದನ್ನು ಖಂಡಿತ ಅವರು ಸರಿಯಾದರೂ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಜೀವ ಪಾಸ್ ಆದರೆ ಒಂದಷ್ಟು ಕಲಾವಿದರು, ತಂತ್ರಜ್ಞರು, ಒಂದು ಹಿಂದಿನ ಕಾಲದವರಿಗೆ ಒಂದು ಕೆಲಸಗಳಿಲ್ಲ, ತುಂಬ ಕಷ್ಟದಲ್ಲಿದ್ದಾರೆ, ಪರಿಸ್ಥಿತಿಗಳು ಸರಿ ಇಲ್ಲ. ಕೆಟ್ಟ ಕಡೆಗೆ ಅವ್ರ ಮಾತ್ರೆಗಳು ಕೊಡೋಕ್ಕಾದರೂ ಆ ದುಡ್ಡು ಅವರಿಗೆ ಸಹಾಯವಾಗಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್.